ಕೂಡ ಮೊದಲ ಕಾರ್ಯಕ್ರಮ ಎಂದು ತಿಳಿಯಲು ತುಂಬಾ ಸಂತೋಷವಾಯಿತು. ಯಾಕೆಂದ್ರೆ ನಿಮ್ಮ ಒಂದು ಸಂಘಟನೆಯು ಬಹಳಷ್ಟು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿದೆ. ಅದೇ ರೀತಿ ನಮ್ಮ ರೆಡ್ ಕ್ರಾಸ್ ಸೊಸೈಟಿ ಎಂಬ ಸಂಘಟನೆಯು ಕಳೆದ 2 ವರ್ಷದಿಂದ ಕಾರ್ಕಳದಲ್ಲಿ ಕೆಲಸ ಮಾಡ್ತಾ ಇದೆ. ಈ ರೆಡ್ ಕ್ರಾಸ್ ಸೊಸೈಟಿಯ ಮುಖ್ಯ ತುಂಬಾ ಉದ್ದೇಶ ಉಂಟು. ಅದರಲ್ಲಿ ಮುಖ್ಯ ಉದ್ದೇಶ ಹೇಳಿದ್ರೆ ಇದೇ ರೀತಿ ಸಂಘಟನೆಗಳ ಒಟ್ಟಿಗೆ ಜೋಡಿಯಾಗಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸುವುದು ಮುಖ್ಯ ಉದ್ದೇಶವಾಗಿದೆ. ಬಹಳ ಸಂತೋಷದ ವಿಷಯ ಹೇಳಿದ್ರೆ ಕಳೆದ 2 ವರ್ಷಗಳಿಂದ ಬಹಳಷ್ಟು ಸಂಘ ಸಂಸ್ಥೆಗಳು, ಹಲವಾರು ಕಾಲೇಜುಗಳು, ರೋಟರಿ ಕ್ಲಬ್ನವರು, ಲಯನ್ಸ್ ಕ್ಲಬ್, ಜೆಸಿ ಕ್ಲಬ್, ಅದೇ ರೀತಿ ಕಾಲೇಜು ಶಾಲೆಗಳು ನಮಗೆ ಸಹಕಾರವನ್ನು ನೀಡಿ 15ಕ್ಕೂ ಹೆಚ್ಚು ರಕ್ತದಾನ ಶಿಬಿರಗಳನ್ನು ನಡೆಸಲು ನಮಗೆ ಸಾಧ್ಯವಾಗಿದೆ. ಇದು ಬಹಳ ಸಂತೋಷದ ವಿಷಯ. ಅದರಲ್ಲೂ 2 ಕ್ಯಾಂಪ್ ಬಗ್ಗೆ ನಾನು ಹೇಳ ಬಯಸುತ್ತೇನೆ. ಏನೇನು ಹೇಳಿದ್ರೆ ಮೊದಲ ಬಾರಿಗೆ ಫಸ್ಟ್ ಟೈಮ್ ಕಾರ್ಕಳದಲ್ಲಿ ಸರ್ಕಾರಿ ಹಾಗೂ ಪ್ರೈವೇಟ್ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಗಳು